ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ಮಿಥುನ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಬನ್ನಿ, ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಜಿ ನ್ಯೂಮರಾಲಜಿ ನೇಮಾಲಜಿ ಕಲಿಬೇಕು, ಸೊ ಒಂದೊಂದು ದಿನ ಸೆಮಿನಾರೇ ಮಾಡಿದ್ದೀರಾ, ನಮಗೆ ಕೋರ್ಸ್ ಥರ ಮಾಡಿ ಸರ್ಟಿಫಿಕೇಟ್ ಕೊಡಿ, ಭಾಳಷ್ಟು ಜನ ಕೇಳ್ತಿದ್ದಾರೆ. ಅದಕ್ಕೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜೀಸ್ ನ್ಯೂಮರ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಈ 4 ವಾಲ್ಯೂಮ್ ಪುಸ್ತಕಗಳಲ್ಲಿ 1000 ಪೇಜಿನ ಪುಸ್ತಕ ಪೇಜಸ್ನ ಬುಕ್ ಮೆಟೀರಿಯಲ್, ನ್ಯೂಮರಾಲಜಿ ಮೆಟೀರಿಯಲ್ ನಿಮಗೆ ಫ್ರೀಯಾಗಿ ಕೊಡಲಾಗುತ್ತೆ. 3 ಕೋರ್ಸ್ ಇದು. ಓಕೆ, ಸೊ ಮಂಡೇ ಟ್ಯೂಸ್ಡೇ ಎವ್ರಿ ವೀಕಲ್ಲಿ ಮಂಡೇ ಟ್ಯೂಸ್ಡೇ ನಡೆಯುತ್ತೆ, ಈವ್ನಿಂಗ್ 7:30 to 9. ಸೊ ಒಂದು ತಿಂಗಳಲ್ಲಿ ಒಂದು 8 ಅಂದರೆ ಒಂದು 3 ಒಂದು 24 ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನನ್ನ ಅಸಿಸ್ಟೆಂಟ್ಸ್ ಕೊಡ್ತಾರೆ. ಸೊ ನೀವು ಕೋರ್ಸಲ್ಲಿನ 3 ಗ್ರ್ಯಾಜುಯೇಷನ್ ಡಿಪ್ಲೊಮಾ ಕೋರ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡ್ಬೋದು, ನೀವು ಸ್ವಂತವಾಗಿ ಪ್ರಾಕ್ಟೀಸ್ ಮಾಡ್ಬೋದು, ಬುಕ್ ಮೆಟೀರಿಯಲ್ ಸಿಗ್ತಾ ಇದೆ. ಓಕೆ, ಸೊ ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. 2024 ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿರುತ್ತೆ ಅಂದರೆ, ಒಂದು 85% ಚೆನ್ನಾಗಿದೆ. ಯಾವುದ್ರ ಬೇಸ್ ಮೇಲೆ ಹೇಳ್ತೀವಿ? ನಾವು ಕುಂಡ್ಲಿ ಹಾಕಿ ತೋರಿಸೋ ಅಭ್ಯಾಸ ಅಲ್ವಾ. ನೋಡಿ, ಫಸ್ಟ್ ಫೆಬ್ರವರಿ 2024, 10th February 2024, 19th February 2024, ಆಮೇಲೆ 28/2/2024. ಈ 4 ರಾಶಿ ಕುಂಡ್ಲಿ ನೋಡುವಾಗ ಮಿಥುನ ರಾಶಿಗೆ ಯೋಗವನ್ನು ತಂದುಕೊಡ್ತಕ್ಕಂಥ 3 ಗ್ರಹಗಳು, ರಾಶಿಯಾಧಿಪತಿ ಬುಧ, ಆಮೇಲೆ ಪೂರ್ವ ಪುಣ್ಯಾಧಿಪತಿ ಶುಕ್ರ, ಆಮೇಲೆ ಭಾಗ್ಯಾಧಿಪತಿ ಶನಿ. ಇದರಲ್ಲಿ ಶುಕ್ರ ಮಾತ್ರ 8 ಮನೇಲಿ ಇದ್ದಂಗೆ ಅನಿಸುತ್ತೆ. 8 ಮನೇಲಿರೋದು ಏನು ದೊಡ್ಡ ವಿಷಯ ಅಲ್ಲ. ಓಕೆ, ಸೊ 8th, 12th ಶುಕ್ರನಿಗೇನು ಅಂಥದ್ದೇನು ಆಗಲ್ಲ. ರಾಶಿಯಾಧಿಪತಿ ಬುಧ 9th, ಅದೇ ರೀತಿ ಭಾಗ್ಯಾಧಿಪತಿ ಶನಿ ಕೂಡ 9th. ಇದಲ್ವ ರಾಜಯೋಗ ಅಂದರೆ, ಆಮೇಲೆ ರಾಶಿಯಾಧಿಪತಿ ಮಾತ್ರ ಅಲ್ಲ ಬುಧ ಮಿಥುನ ರಾಶಿಗೆ, ಅವನು ಸುಖಸ್ಥಾನಾಧಿಪತಿಯಾಗೂ ಬರ್ತಾನೆ. ಆದ್ದರಿಂದ 85% ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ಒಂದು 15% ಏನು ಪ್ರಾಬ್ಲಮ್ ಇರ್ಬೋದು ಅಂದರೆ, 4th ಕೇತು, 10th ರಾಹು, ಅದು ಏನಿಲ್ಲ, ಸ್ವಲ್ಪ ನೀವು ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ಗೆ ನೀವು ಕೆಲಸಕ್ಕೆ ಹೋಗ್ಬೇಕಾಗಿ ಬರ್ಬೋದು, ಟ್ರಾನ್ಸ್ಫರ್ಸ್ ಬರ್ಬೋದು, ಆದರೂ ಕೆಟ್ಟದ್ದೇನಿಲ್ಲ, ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅನ್ನೋರಿಗೆ ಲಕ್ ಫ್ಯಾಕ್ಟ್ರಿ, ಅದರಿಂದ ಖಂಡಿತವಾಗ್ಲೂ ಇವರು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗೋದು, ಬೇರೆ ಕಂಟ್ರಿಗೆ ಹೋಗೋದು, ಅಲ್ಲೆಲ್ಲ ವರ್ಕ್ ಮಾಡ್ತಕ್ಕಂಥ ಯೋಗ, ಇದೆಲ್ಲ ಪ್ಲಸ್ ಪಾಯಿಂಟ್ಸೇ ಇದೆ. ಬಿಸ್ನೆಸ್ ಪೀಪಲ್ಗೆ ವರ್ಕ್ ಮಾಡ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಟೆನ್ಷನ್ಸ್ ಇರ್ಬೋದು. ಅಂದರೆ ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಅದೇ 15%. ಆದರೆ ಪ್ರೈವೇಟ್ ಬಿಸ್ನೆಸ್, ಸ್ವಂತ ಬಿಸ್ನೆಸ್ ವ್ಯಾಪಾರದಲ್ಲಿ ಯಾರಿದ್ದಾರೋ ಅವ್ರಿಗೆ 85% ಚೆನ್ನಾಗಿದೆ. ಎಲ್ಲ ರೀತಿ ಬಿಸ್ನೆಸ್ಸಲ್ಲಿರೋರಿಗೂ ಸರಿ, ಅದು ರಿಯಲ್ ಎಸ್ಟೇಟ್ರವರು, ಭೂಮಿ ಸಂಬಂಧವಾದಂಥದ್ದು, ಸಾಧಾರಣ ಒಂದು ತರಕಾರಿ ಅಂಗಡಿಯಿಂದ ಹಿಡಿದು ಚಿನ್ನದ ಅಂಗಡಿವರೆಗೂ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಚೆನ್ನಾಗಿರುತ್ತೆ. ಸೊ ಮದುವೆ ಮಾಡ್ಕೊಳ್ತಿರ್ತಕ್ಕಂಥವ್ರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಈ ತಿಂಗಳು ಒಳ್ಳೆಯದೇ. ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದೇ ಈ ತಿಂಗಳು. ಸೊ ತುಂಬ ಮುಖ್ಯವಾಗಿ ತಾಯಿಯ ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ನಿಮಗೂ ಅಷ್ಟೇ, ಊಟ, ನಿದ್ದೆ ಇದೆಲ್ಲ ಸ್ವಲ್ಪ ತೊಂದರೆಗಳಾಗ್ಬೋದು 4th ಕೇತು ಇರೋದರಿಂದ. ಸೊ ದುಡ್ಡು ಕಾಸಿನ ಪ್ರಾಬ್ಲಮ್ ಖಂಡಿತವಾಗ್ಲೂ ಇರಲ್ಲ. ಸೊ
ಸೊ ಏನಾದರೂ ಬೈಯಿಂಗ್ ಸೆಲ್ಲಿಂಗಲ್ಲಿ ಕೂಡ ಪ್ರಾಫಿಟಬಲ್ ಆಗ್ತದೆ. ಷೇರು ಸ್ಟಾಕಲ್ಲಿ ಇರ್ತಕ್ಕಂಥವ್ರಿಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಆಲ್ಮೋಸ್ಟ್ 85% ಅನ್ನೋದು ಮಿಥುನ ರಾಶಿಯವರಿಗೆ ಒಳ್ಳೆಯದೇ. ಅಕ್ಕ ತಂಗೀರು, ಅಣ್ಣ ತಮ್ಮಂದರು, ಈ ಥರ ಯಾವುದಾದ್ರು ಪ್ರಾಪರ್ಟಿ ಲಿಟಿಗೇಷನ್, ತಾಯಿ ಸಂಬಂಧವಾದಂಥ, ತಂದೆ ಸಂಬಂಧವಾದಂಥ ಪ್ರಾಪರ್ಟಿಗಳಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ಲಿಟಿಗೇಷನ್ಗಳು ಬರ್ಬೋದು. ಯಾರ್ಯಾರೋ ಕಾಲ, ನಾವು ಅದಕ್ಕೆ ಅವಾಗವಾಗ ಹೇಳ್ತೀವಿ, ಜಗಳ ಆಡಿದವನ ಕಾಲಕ್ಕೆ ಬಿದ್ದುಬಿಡ್ಬೇಕು. ಅವನ ಅಣ್ಣ ಆದ್ರೇನು, ತಮ್ಮ ಆದ್ರೇನು, ಸಾಕ್ಷಿ ಹೇಳೋನ ಕಾಲಕ್ಕೆ ಬೀಳಬಾರ್ದು. ಈ ಸಾಕ್ಷಿ ಹೇಳೋನು ಅವಾಗವಾಗ ಉಲ್ಟಾ ಹೊಡಿತಾನೇ ಇರ್ತಾನೆ ಅಲ್ವಾ. ಅದಕ್ಕೆ ನಮ್ಮಣ್ಣ, ನಮ್ಮಕ್ಕ, ನಮ್ಮ ತಂಗಿ, ನಮ್ಮ ತಾಯಿ ಹತ್ರ ಹೋಗಿ ಏನಂತ, ಅಮ್ಮ ಹೋದ್ರೆ ಹೋಗ್ಲಿ ಬಿಡಮ್ಮ, ಅವ್ರಿಗೆ ಒಂದು 9 ರೂಪಾಯಿ ಅವ್ರಿಗೆ ಕೊಟ್ಬಿಡಮ್ಮ, 1 ರೂಪಾಯಿ ಕಮ್ಮಿ ನನಗೆ ಕೊಡಮ್ಮ, ನನಗೆ 7 ರೂಪಾಯಿ ಕೊಡು ಸಾಕು, ಅವ್ರಿಗೆ 8 ರೂಪಾಯಿ ಕೊಟ್ಬಿಡು ಅಂತೇಳಿ ಬಿಡಿಸ್ಬಿಡಿ. ಆ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಣ್ಣ ತಂಗಿ ಈ ಥರ ಪ್ರಾಪರ್ಟಿ ರಿಲೇಟೆಡ್ಡು, ಭೂಮಿ ಸಂಬಂಧವಾದಂಥ ರಿಲೇಟೆಡಲ್ಲಿ ಏನಾದರೂ ನಿಮಗೆ ಲಿಟಿಗೇಷನ್ಸ್ ಏನಾದರೂ ಬರ್ಬೋದು. ಆದ್ದರಿಂದ ಕೋರ್ಟು, ಕಚೇರಿ, ಪೊಲೀಸು ಇದು ಬರ್ಬೋದು. ಟ್ಯಾಕ್ಸ್ ಸಂಬಂಧವಾಗಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಇತ್ತಂದರೆ ಅದೇನಾದರೂ ಒಂದು ಸ್ವಲ್ಪ ನೋಟಿಸು ಸೋಕಾಶ್ ಬಂದು ನಿಮ್ಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ ತಾಯಿ ಆರೋಗ್ಯದಲ್ಲಿ ಏರುಪೇರಾಗಿ ಅದು ಕೂಡ ಮಾನಸಿಕವಾಗಿ ನಿಮಗೆ ತಾಯಿ ಆಯುಷ್ಯಕ್ಕೆ ಗಂಡಗಳು ಬರೋದ್ರಿಂದ ತಾಯಿ ಇವಾಗ ಸೀನಿಯರ್ ಸಿಟಿಸನ್ ಇರ್ತಾರೆ, ಒಂದು 65 ವರ್ಷ, 75 ವರ್ಷ, 85 ವರ್ಷ ತಾಯಿಂದರಲ್ಲಿ ಆ ಥರ ಇದ್ದಾಗ ಸ್ವಲ್ಪ ಅವ್ರ ಮೆಡಿಕಲ್ ಚೆಕಪ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಇನ್ನೇನು ಪರಿಹಾರಗಳೇನಾದರೂ ಮಾಡ್ಕೋಬೇಕಾ ಅಂತೇಳಿದ್ರೆ ಅಂಥ ಮೇಜರ್ ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಯಾವುದೂ ಇಲ್ಲ. ಸೊ ಕೆಲವರು ಇಲ್ಲ ಗುರುಗಳೇ, ಸ್ವಲ್ಪ ಏನಾದರೂ ಸ್ವಲ್ಪ ಅದು ಇದು ಪ್ರಾಬ್ಲಮ್ ಇದೆ ಅನ್ನೋರಿಗೆ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದ ವತಿಯಿಂದ ನಾವು ಯಂತ್ರಗಳನ್ನ ಕೊಡ್ತಾ ಇದ್ದೀವಿ. ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿರಲಿ, ಈಗ ಎಕ್ಸಾಂಪಲ್ಗೆ ನಿಮ್ಮ ಮಕ್ಕಳ ಓದಿನ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಸರಸ್ವತಿ ಐಗ್ರೀವೆ ಯಂತ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು, ಇಲ್ಲ ನಿಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳಿ, ಮಹಾಲಕ್ಷ್ಮಿ ಆಮೇಲೆ ಕುಬೇರ ಯಂತ್ರನಿಟ್ಟು ಪೂಜೆ ಮಾಡ್ಬೋದು. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದೆ ಅಂದರೆ ಜನಾಕರ್ಷಣ ಮತ್ತು ಸರ್ವಕಾರಿ ಸಿದ್ಧಿ ಯಂತ್ರ ಇಟ್ಟು ಪೂಜೆ ಮಾಡ್ಬೋದು. ಈ ವಾಸ್ತು ಸಮಸ್ಯೆದ ಪ್ರಾಬ್ಲಮ್ ಬರ್ತಿದೆ ಅಂದರೆ ನೀವು ನವಗ್ರಹ, ಕಾಳಸರ್ಪ ಯಂತ್ರ, ವಾಸ್ತು ಯಂತ್ರನ ಇಟ್ಟು ಪೂಜೆ ಮಾಡ್ಬೋದು. ಶತ್ರುಗಳು ಸಿಕ್ಕಾಪಟ್ಟೆ ಗುರುಗಳೇ, ಅದು ಎಲ್ರಿಗೂ ಇದ್ದಿದ್ದೆ ತಾನೇ, ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ಹಿಂದೆ ಇನ್ನೊಂದು ಮಾತಾಡ್ತಾರೆ, ಅಂಥವ್ರಿಗೆ ಸರ್ವೇಶ್ವರ ಯಂತ್ರ. ಈ ಯಂತ್ರವನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿಟ್ಟು ಓಕೆ ಬೀಜಾಕ್ಷರ ಮಂತ್ರಗಳಿಂದ ಜಪ ಮಾಡಿ ಆ ಯಂತ್ರಗಳನ್ನ ಕೊಡಲಾಗುತ್ತೆ. ಆ ಯಂತ್ರಗಳನ್ನ ನೀವು ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ನೀವು ಈ ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿರಲಿ, ನಿಮ್ಮ ಗೋತ್ರ ದೇಶರು, ನಿಮ್ಮ ಪರಿವಾರ ಸದಸ್ಯದ ಎಲ್ಲರೂ, ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಹೆಸರು, ರಾಶಿ ನಕ್ಷತ್ರ ನಮ್ಮ ಫೋನ್ಗೆ, ನಮ್ಮ ಅಸಿಸ್ಟೆಂಟ್ಸ್ ಫೋನ್ಗೆ ಕರೆ ಮಾಡಿ ಓಕೆ ಅದೆಲ್ಲ ಡೀಟೇಲ್ಸ್ ಕೊಟ್ಟು ನಿಮ್ಮ ಅಡ್ರೆಸ್ ಕೊಟ್ಟರಿ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಯಂತ್ರವನ್ನು ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿ ಶುಭೇಚ್ಛೆಗಳು ಉಂಟಾಗುತ್ತೆ, ಒಳ್ಳೆಯದಾಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.